ಚಿಕ್ಕಮಗಳೂರಿಗೆ ಇನ್ನು ಸ್ಟಾರ್ಟ್ ಆಗಂಗ್ ಕಾಣ್ತಾ ಇಲ್ಲ. ಕಡೆ ಓಟು ಅಂತ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಫೈಟ್ ಇದೆ ಸರ್. ಟಿ ರವಿ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ. ನಾಲ್ಕು ಬಾರಿ ಗೆದ್ರು ಅಭಿವೃದ್ಧಿ ಶೂನ್ಯ. ಅವರು ಬರೀ ಭ್ರಷ್ಟಾಚಾರದಲ್ಲಿ ಹಣ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದಾರೆ, ಹೊರತು ಜನಗಳಿಗೋಸ್ಕರ ಏನು ಮಾಡಿಲ್ಲ. ಅಭಿವೃದ್ಧಿ ಕೊರತೆ ಇದೆ, ಬೆಲೆ ಏರಿಕೆ, ಭಿನ್ನಮತ ಜಾಸ್ತಿ ಇದೆ ಬಿಜೆಪಿಯಲ್ಲಿ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಎಲೆಕ್ಷನ್ ಟ್ರೆಂಡ್ ಈ ಸಲ ಬದಲಾವಣೆ ಕೇಳ್ತಾ ಇದ್ದಾರೆ ಜನ. ಮಾಡಿಲ್ಲ ಕ್ಷೇತ್ರಕ್ಕೆ ಬರೀ ಸುದರ್ಶನ್ ಸೀಟ್ ಆಡಳಿತ ಆಗಿದೆ. ಇನ್ನೊಬ್ಬ ಹೊಸ ಪಾರ್ಟಿಗೆ ಒಂದು ಅವಕಾಶ ಕೊಡೋಣ ಅಂತ ಸರ್. ಯಾಕೆಂದ್ರೆ 20 ವರ್ಷದಿಂದ ಬಿಜೆಪಿ ಆಡಳಿತ ನೋಡಿದ್ದಾರೆ, ಎಲ್ಲರೂ ನೋಡಿ ಸಾಕಾಗಿದೆ. ಸರ್ ನಿಮ್ಮ ಹೆಸರು? ಲೋಕೇಶ್ ಅಂತ. ಸರ್ ಏನಿದೆ ಈ ಸಲ ಎಲೆಕ್ಷನ್ ಟ್ರೆಂಡ್? ಈ ಸಿ ರವಿ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ. ನಾಲ್ಕು ಬಾರಿ ಗೆದ್ರು ಅಭಿವೃದ್ಧಿ ಶೂನ್ಯ. ಅವರು ಬರೀ ಭ್ರಷ್ಟಾಚಾರದಲ್ಲಿ ಹಣ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದಾರೆ, ಹೊರತು ಜನಗಳಿಗೋಸ್ಕರ ಏನು ಮಾಡಿಲ್ಲ. ಹಾಗಾಗಿ ಈ ಸಲ ಜನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಅಂದರೆ ಈ ಸಲ ಬಿಜೆಪಿನ ಕಿತ್ತು ಕಾಂಗ್ರೆಸ್ನ ತರಲೇಬೇಕು ಅಂತ ಜನ ಆಟ ಮಾಡ್ತಾ ಇದ್ದಾರೆ. ಜನಗಳ ಅಭಿಪ್ರಾಯನೂ ಇರೋದು ಅದೇ. ಹಂಗಾಗಿ ಈ ಸಲ ಕಾಂಗ್ರೆಸ್ಸಲ್ಲಿ ಯಾರೇ ನಿಂತ್ಕೊಂಡ್ರೂ ವಿನ್ ಆಗೋ ಚಾನ್ಸಸ್ಸು 100ಕ್ಕೆ 100% ಜಾಸ್ತಿ ಇದೆ ಸರ್. ಏನಂದರೆ ಟಿಕೆಟ್ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಕಾಂಪಿಟೇಷನ್ ಇದೆ, ಯಾರಿಗೆ ಕೊಟ್ಟರೂ ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ನೀವು ಹೇಳ್ತೀರಿ? ಕಾಂಗ್ರೆಸ್ ಬರುತ್ತೆ ಸರ್, ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ಸಿನ ಬಗ್ಗೆ ಜನ ಒಲವು ಜಾಸ್ತಿ ಇದೆ. ಯಾಕೆಂದರೆ ಸಿ ಟಿ ರವಿ ಅವ್ರನ್ನ 4 ಬಾರಿ ನೋಡಿ ಜನ ಎಲ್ಲದನ್ನೂ ನೋಡಿದ್ದಾರೆ. ಹಾಗಾಗಿ ಈ ಸಲ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬದಲಾವಣೆ ತರಲೇಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಜನ ಅದನ್ನು ಮಾಡೇ ಮಾಡ್ತಾರೆ ಈ ಸಲ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ರಾಜು. ರಾಜು ಅವರು ಏನಿದೆ ಟ್ರೆಂಡ್ ಈ ಸಲ? ಅದೇ ಎಲ್ಲ ಕಾಂಗ್ರೆಸ್ ಅಂತ ಎಲ್ಲ ಹೇಳ್ತಿದ್ದಾರೆ, ಆದಷ್ಟು ಕಾಂಗ್ರೆಸ್ ಬರಬೇಕು ಅಂತೇಳಿ ಕೇಳ್ಕೊಂತಿದ್ದೀವಿ. ದಯವಿಟ್ಟು ಕಾಂಗ್ರೆಸ್ ಈ ಸಲ ಬರುತ್ತೆ. ನೀವು ಜನ ಹೇಳ್ತಾವ್ರು, ನೀವೇನು ಹೇಳ್ತೀರಾ? ನಾವು ಅದೇ ಹೇಳ್ತಿರೋದು, ನಾವು ಅದೇ ಹೇಳ್ತೀವಿ, ಕಾಂಗ್ರೆಸ್ ಬರಲಿ ಅಂತ ಎಲ್ಲ ಬೇಡ್ಕೊಂತಿರೋದಿಲ್ಲ. ಥ್ಯಾಂಕ್ ಯು ಸರ್. ಬಿ ಎಚ್ ವೇದಾನಂದ ಮೂರ್ತಿ. ಕೊರೋನಾ ಮತ್ತೇನಾದ್ರು ಶುರು ಆಗ್ಬಿಟ್ಟಿದೆ ಚಿಕ್ಕಮಗಳೂರು? ಇಲ್ಲಿ ಘಾಟ್ ಅಲ್ಲ, ಮಾರ್ಕೆಟಲ್ಲಿ ಧೂಳು ಮತ್ತು ಘಾಟ್ ಮೆಣಸಿಕಾಯ್ದು. ಸರ್ ಏನಿದೆ ಎಲೆಕ್ಷನ್ ಟ್ರೆಂಡ್? ಎಲೆಕ್ಷನ್ ಟ್ರೆಂಡ್ ಈ ಸಲ ಬದಲಾವಣೆ ಕೇಳ್ತಾ ಇದ್ದಾರೆ ಜನ. 4 ಸಲ ನಮ್ಮ ಸೀಟ್ ರೇವಣ್ಣರ ಇರಲಂಗ ಈ ಸಲ ಬದಲಾವಣೆ ಬೇಕು ಅಂತೇಳಿ ಜನ ಎಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ. ಪಕ್ಷ ಬರಬೇಕು ಅಂತ ಏನು ನಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೇಳಿ. ಒಂದಷ್ಟು ಟಿಕೆಟ್ ಗೊಂದಲಗಳಿದೆ ಕಾಂಗ್ರೆಸ್ಸಲ್ಲಿ. ಅಲ್ಲ ಟಿಕೆಟ್ ಗೊಂದಲ ಅಂದರೆ ಅವ್ರಿಗೆ ಬಿಟ್ಟು ವರಿಷ್ಠರು ಬಿಟ್ಟಿದ್ದು ಅದು. ಅದೇ ನಮಗೇನು ಯಾರೇ ನಿಂತರೋ ಒಟ್ಟಿನಲ್ಲಿ ಬದಲಾವಣೆ ಬೇಕಂತ ಅಷ್ಟೇ ಮೇನ್. ಅಷ್ಟೇ, ಇನ್ನೇನು ಬೇರೆ ಏನೋ ಆರೋಪಗಳು ಏನಿಲ್ಲ, ಒಂದು ಚೇಂಜಸ್ ಇರಲಿ. ಚೇಂಜಸ್ ಅಷ್ಟೇ ಅಷ್ಟೇ, ಏನು ಅದೇ ಮಾಡೋದು, ಬದಲಾವಣೆ ಇರಲಿ ಅಷ್ಟೇ. ಈಗ ಯಾವ ಪಕ್ಷ ಬಂದರೂ ಅದೇ ಮಾಡೋದು ನೀನು. ಅಲ್ಲ, ಅದಕ್ಕಾಗಿ ಕಾಂಗ್ರೆಸ್ ಬರಬೇಕು. ಬದಲಾವಣೆ ಬೇಕಷ್ಟೇ. ಏನು ಮಾಡ್ತೀರಾ ಸರ್ ನೀವು? ನಾವು ತರಕಾರಿ ವ್ಯಾಪಾರ. ಥ್ಯಾಂಕ್ ಯು ಸರ್. ಅಭಿಷೇಕ್ ಅಂತ ಸರ್. ಅಭಿಷೇಕ್ ಅವರು ಏನಿದೆ ಚಿಕ್ಕಮಗಳೂರು ಎಲೆಕ್ಷನ್ ಈ ಸಲ? ಚಿಕ್ಕಮಗಳೂರು ಈ ಸತಿ ಕಾಂಗ್ರೆಸ್ ಆಗ ಸಹಿತ ದಟ್ಟವಾಗಿ ಕಾಣ್ತೀವಿ ಸರ್. ಹಂಗೆ ದಟ್ಟವಾಗಿ ಏನು ಕಾಣಿಸ್ತಾ ಇದೆ? ಬಿಜೆಪಿಲಿ ಅಭಿವೃದ್ಧಿ ಕೊರತೆ ಇದೆ, ಬೆಲೆ ಏರಿಕೆ, ಭಿನ್ನಮತ ಜಾಸ್ತಿ ಇದೆ ಬಿಜೆಪಿಲಿ. ಮತ್ತೆ ಸೀಟರ್ ಅವರು ಏನು ಮಾಡಿಲ್ಲ ಈ ಕ್ಷೇತ್ರಕ್ಕೆ, ಬರೀ ಸುದರ್ಶನ್ ಸೀಟರ್ ಆಡಳಿತ ಆಗಿದೆ. ಹೀಗಾಗಿ ಒಂದಷ್ಟು ಬದಲಾವಣೆ ಮಾಡ್ಬೇಕಂತ. ಯಾರು ನಿಮ್ಮ ಅಂದ್ರೆ ಈ ಕಾಂಗ್ರೆಸ್ ಇಂದ ಅಂದ್ರೆ ಯಾರು ಕ್ಯಾಂಡಿಡೇಟ್? ಯಾರು ಶಾಂತಿ, ಗಾಯತ್ರಿ ಶಾಂತೇಗೌಡರ ಅಥವಾ ಹರೀಶ್ ಅವರ? ಏನ್ ನಡೀತಿದೆ ನೋಡಿ ಸರ್. ಗಾಯತ್ರಿ ಶಾಂತೇಗೌಡರು ಇಲ್ಲ ಹರೀಶ್ ಅವರು, ಇಬ್ಬರಲ್ಲಿ ಯಾರು ಕೊಟ್ಟರು ವಿನ್ ಆಗ್ತಾರೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಪ್ರಕಾಶ್ ಅವರು, ಏನ್ ನಡೀತಿದೆ ಚಿಕ್ಕಮಗಳೂರು ಎಲೆಕ್ಷನ್ ಈ ಸಲ? ಸರ್ ಫೈಟ್ ಬಿಜೆಪಿ ಕಾಂಗ್ರೆಸ್ ಫೈಟ್ ಇದೆ ಸರ್. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಕೊಡ್ತೀರಾ? ಯಾಕಂದ್ರೆ ಲಾಸ್ಟ್ 4 ಸಲ ಗೆದ್ದವ್ರೆ ಸಿ ಟಿ ರವಿ ಅವರು. ಆದ್ರೆ ಲಾಸ್ಟ್ 3 ರಿಸಲ್ಟ್ ನೋಡ್ರಿ, ಏನಂತಾರೆ ಹ್ಯೂಜ್ ವಿಕ್ಟ್ರಿ ಏನಲ್ಲ, ಏನೋ 50,000 ಲೀಡಲ್ಲಿ ಗೆದ್ಬಿಟ್ಟವ್ರೆ ಅನ್ನಂಗೆ ವಿಕ್ಟ್ರಿ ಏನಲ್ಲ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೂಡ ಒಂದು ಹಂತಕ್ಕೆ ಓಟನ್ನು ತಗೊಂಡಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಗೆ ಚಿಕ್ಕಮಗಳೂರಿನಲ್ಲಿ ಎಷ್ಟೇ ಹಿಂದುತ್ವದ ಅಜೆಂಡಾಗಳಿದ್ದರೂ ಕೂಡ ಜನ 3 ಪಕ್ಷದ ಪರವಾಗಿದ್ದಾರೆ, ಇಲ್ಲ ಅಂತೇನಿಲ್ಲ. ಹೀಗಾಗಿ ಈ ಬಾರಿ ಏನನ್ಸುತ್ತೆ ಸರ್? ಈ ಬಾರಿ ಕಾಂಗ್ರೆಸ್ ಖಚಿತ ಸರ್. ಕಾಂಗ್ರೆಸ್ ಖಚಿತ. ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಅಂತೀರಾ? ಇಲ್ಲ ಇಲ್ಲ, ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಖಚಿತ. ಏನು ಏನಕ್ಕಂತ ರೀಸನ್ನು? ಅದು ಸ್ವಲ್ಪ ಕೆಲ್ಸಿಯಾರೆ, 4 ಬಾರಿ ಗೆದ್ದಿದ್ದಾರೆ, ಇನ್ನೊಬ್ಬ ಹೊಸ ಪಾರ್ಟಿಗೆ ಒಂದು ಅವಕಾಶ ಕೊಡೋಣ ಅಂತ ಸರ್. ಅಷ್ಟೇ, ಇನ್ನೇನು ಅಲ್ಲ, ಒಂದು ಬದಲಾವಣೆ ಜನ ಬಯಸ್ತಿದ್ದಾರೆ. ಒಂದು ಕಡೆ ಶಾಂತಗೌಡರು ಇದ್ದಾರೆ, ಇನ್ನೊಂದು ಕಡೆ ಬಿ ಪಿ ಹರೀಶ್ ಹೆಸರು ತುಂಬ ಪ್ರಬಲ. ಬಿ ಎಚ್ ಹರೀಶ್ ಅವ್ರ ಹೆಸರು ತುಂಬ ಪ್ರಬಲ. ಬಿ ಎಚ್ ಹರೀಶ್ ಒಳ್ಳೆ ವ್ಯಕ್ತಿನೇ, ಗಾಯತ್ರಿ ಶಾಂತೇಗೌಡ ಒಳ್ಳೆ ವ್ಯಕ್ತಿನೇ. ಯಾರಿಗೆ ಟಿಕೆಟ್ ಕೊಟ್ಟರು ಇವ್ರು ಗೆದ್ದು ಗೆಲ್ತಾರೆ? ಇದು ಕಾರ್ಯಕರ್ತರಾಗಿ ನೀವು ಹೇಳ್ತೀರಾ ಅಥವಾ ಮತದಾರರಾಗಿ ನೀವು ಹೇಳ್ತೀರಾ? ಯಾರಿಗೆ ಟಿಕೆಟ್ ಕೊಟ್ಟರು ಯಾವುದೇ ಬಣಬಡಿದಾಟ ಇಲ್ಲದೇನೆ ಒಟ್ಟಾಗಿ ಸಾಕ್ತೀವಿ ಅನ್ನೋ ಒಗ್ಗಟ್ಟೈತ ನಿಮ್ಮಲ್ಲಿ? ಇದೆ ಸರ್, ಇದೆ. ಹಾಗಾದ್ರೆ ಏನಾದ್ರು ಒಂದು ಮಾಡ್ಬೋದು. ಇಲ್ಲ, ಅವ್ರಿಗೆ ಟಿಕೆಟ್ ಆಯಿತು ಅಂತ ಇವರು, ಇವ್ರಿಗೆ ಟಿಕೆಟ್ ಆಯಿತು ಅಂತ ಅವ್ರು ಹೋದರೆ ಕಷ್ಟ. ಗೆಲುವು ಕಾಂಗ್ರೆಸ್. ದಿಲೀಪ್ ಅಂತ. ಈ ಸಲ ಒಂದು ಬದಲಾವಣೆ ಮಾಡಬೇಕು ಅಂತಿದ್ದಾರೆ. ಹಂಗಾಗಿ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಈ ಸಲ. ಯಾರಿಗೆ ಟಿಕೆಟ್ ಆದರೂ ಅಷ್ಟೇ, ಈ ಸಲ 100ಕ್ಕೆ 100% ಕಾಂಗ್ರೆಸ್ಸೇ ಬರುತ್ತೆ. ಯಾಕೆಂದರೆ 20 ವರ್ಷದಿಂದ ಬಿಜೆಪಿ ಆಡಳಿತ ನೋಡಿದ್ದಾರೆ, ಎಲ್ಲರೂ ನೋಡಿ ಸಾಕಾಗಿದೆ. ಒಂದು ಮತ್ತೆ ಹೊಸಬ್ರು ತರಬೇಕು ಅನ್ನೋದು ಒಂದು ಅವಕಾಶ, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲರಲ್ಲೂ ಎಲ್ಲರ ಮನಸ್ಸಲ್ಲೂ ಇದೆ.
ಆದ್ರಿಂದ ಈ ಸಲ ಒಂದು ಕಾಂಗ್ರೆಸ್ ಇಂದ ಕಾಂಗ್ರೆಸ್ ನೂರಕ್ಕೆ ನೂರು ಬಗ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಜನಗಳೆಲ್ಲ ಇದ್ದಾರೆ. ಎಲ್ಲ ಕಡೆ ಬದಲಾವಣೆ ಕೇಳ್ತಿದಾರೆ ಎಲ್ಲ ಜನಗಳೆಲ್ಲ. ಈ ಸಲ ಕಾಂಗ್ರೆಸ್ ಫೈನಲ್ ಆಗ ಕಾಂಗ್ರೆಸ್ ಹೆಚ್ಚು ಕಮ್ಮಿ ಇರೋದು ಕಾಂಗ್ರೆಸ್ ಇದೆ. ಸರ್ ನಿಮ್ಮ ಹೆಸರು? ಕಲ್ಲೇಶ್ ಅಂತ ಹೇಳಿ. ಕಲ್ಲೇಶ್, ಹಾಂ, ಏನು ನಡೀತಿದೆ ಸರ್ ಎಲೆಕ್ಷನ್ ಟ್ರೆಂಡ್ ಈ ಸಲ? ಎಲೆಕ್ಷನ್ ಟ್ರೆಂಡು ಇನ್ನೂ ನಮ್ಮ ಚಿಕ್ಕಮಗಳೂರಾಗ ಇನ್ನೂ ಸ್ಟಾರ್ಟ್ ಆಗಂಗೆ ಕಾಣ್ತಾ ಇಲ್ಲ. ಎಲ್ಲ ಏನು ಒಂದೇ ಕಡೆ ಓಟು ಅಂತೇಳಿ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಹಂಗಾಗಿ ಈಗ ನಮ್ಮ ಅಣ್ಣರು ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ನಿಲ್ಲಬೇಕು ಅಂತೇಳಿ. ಯಾರು? ಈ ಎಚ್ ಹರೀಶಣ್ಣರು. ಹ್ಞೂ, ಲಾಸ್ಟ್ ಟೈಮ್ ಜೆಡಿಎಸ್ಸಿಂದ ಸೋತ ಜೆಡಿಎಸ್ಸಿಂದ ನೀತ್ ಸೋತರು ಪಾಪ, ಅವಾಗ ಕಷ್ಟದಲ್ಲಿ ನಿಂತಿದ್ರು ಅವಾಗ. ಈಗ ಆದರೂ ಈಗ ಅವರಿಗೆ ಒಂದು ಸೀಟ್ ಕೊಟ್ಟು ಒಂದು ಕಾಂಗ್ರೆಸ್ಸಿಂದ ಬಂದರೆ ಒಳ್ಳೇದಾಗುತ್ತೆ. ಏನು ಸರ್ ಏನು ಲಾಸ್ಟ್ ಟೈಮ್ ಯಾರು ಕೊಟ್ಟು ಹಾಕಿದ್ರಿ? ಲಾಸ್ಟ್ ಟೈಮ್ ನಾವು ಹರೀಶಣ್ಣರಿಗೆ ಹಾಕಿದ್ದು. ಅದಕ್ಕೆ ಮುಂಚೆ ಅವ್ರು ನಿಲ್ಲಕ್ಕೆ ಮುಂಚೆ ನಾವು ಮುಂಚೆಯಿಂದ ಎಲ್ಲ ಬಿಜೆಪಿಗೆ ಹಾಕ್ತಾ ಇದ್ದು. ಯಾಕೆ ಬಿಟ್ಬಿಟ್ರಿ ಬಿಜೆಪಿ? ಎಷ್ಟು ಸರಿ ಸರ್ ನಾಲ್ಕೈದು ಸರಿ ಗೆದ್ದರೆ ಇನ್ನೊಬ್ರಿಗೆ ಚಾನ್ಸ್ ಸಿಗಲಿ ಅಂತೇಳಿ, ಒಂದು ಅವಕಾಶಗಳು ಸಿಗಲಿ. ಮುಂಚೆ 8-13 ಬಿಜೆಪಿಗೆ ಹಾಕಿದ್ದೀರಾ? ಹಾಕಿದೆ, ಹಾಕಿ ಮುಂಚೆಯಿಂದ ಎಲ್ಲ ಬಿಜೆಪಿಗೆ ಹಾಕ್ತಾ ಇದ್ದು ನಾವು. ಹಂಗಾಗಿ ಅಣ್ಣರು ಇದಾರಲ್ಲ, ಹಂಗಾಗಿ ಇದು ಮಾಡಿ ನಾವು ಈ ಸರಿ ಕಾಂಗ್ರೆಸ್ಸಿಗೆ ಟಿಕೆಟ್ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದ್ದೀವಿ. ನೋಡಬೇಕು, ನೀವೆಲ್ಲ ಸಪೋರ್ಟ್ ಮಾಡೋರಿಗೆ ಸೀಟ್ ಕೊಡಿಸಿ ಗ್ಯಾರಂಟಿ. ಹರೀಶಣ್ಣ ಹರೀಶಣ್ಣರು ಯಾರು ಹರೀಶಣ್ಣಗೆ ಸಪೋರ್ಟ್ ಮಾಡೋಕೆ ಮಾತಾಡ್ತವ್ರೆ ಅಂದ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆದರೆ ಜನ ನೋಡಿದವ್ರು ಹಂಗೆ ಕಾಮೆಂಟ್ ಹಾಕ್ತಾರೆ. ನಾವು ಚಿಕ್ಕಮಗಳೂರಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಾಗಬೇಕಷ್ಟೇ, ಯಾರೇ ಏನೇ ಆಗಲಿ. ಈಗ ಅವರು ಸೀಟ್ ರವಿಯಣ್ಣರು ಅವರು ಏನು 4-5 ಸರಿ ಗೆದ್ದಿದ್ದಾರೆ, ಅವರು ಕೆಲಸಗಳು ಮಾಡಿದ್ದಾರೆ. ಇವರಿಗೂ ಅವಕಾಶ ಕೊಟ್ಟರೆ ನಮಗೆ ಆತ್ಮರು ಆತ್ಮೀಯರು ಹತ್ತಿರದಲ್ಲಿರ್ತಾರೆ, ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು. ಅಲ್ಲೇ ಸಿ ಟಿ ರವಿ ಅವರು ಕೆಲಸ ಮಾಡೋರೆ, 4 ಸಲ ಆಯ್ತು, ಒಂದು ಬದಲಾವಣೆ ಇರಲಿ. ಬದಲಾವಣೆ ಇರಲಿ. ಅದೇ ಕೆಲವರು ಏನ್ ಹೇಳ್ತಿರ ಬೇಕಾದ್ರೆ ಬಿಜೆಪಿನ ಕೆಲಸನ ವ್ಯಕ್ತಿ ಬದಲಾಯಿಸಿ ಒಂದ್ಸಲ ಅನ್ನೋ ಅಭಿಪ್ರಾಯ ನಮ್ಗೆ ಸುಮಾರು ಕಡೆ ಕೇಳ ಬರ್ತಾ ಇದೆ. ಅಷ್ಟೇ, ಇನ್ನೇನಿಲ್ಲ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.